ಸಂಪೂರ್ಣ 5 ವರ್ಷ ಸಿದ್ದುನೇ ಸಿಎಂ. ಸಿದ್ದು ಸಿಎಂ ಸ್ಥಾನ ಬಿಟ್ಟು ಕೊಡೋದಿಲ್ಲ. ಸಿದ್ದು ಡಿಕೆ ನಡುವೆ ಬೆಂಕಿ ಇಟ್ರ ಆರ್ ಅಶೋಕ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಆರ್ ಅಶೋಕ್ ಅವರು ಒಂದೊಂದಷ್ಟಲ್ಲ ಒಳ್ಳೊಳ್ಳೆ ಪಾಯಿಂಟ್ಗಳು ಹಾಕ್ತಿರ್ತಾರೆ, ಎದುರುಗಡೆ ಅವ್ರು ಬೆಚ್ಚೋಗ್ಬಿಡ್ಬೇಕು. ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಹೈಕಮಾಂಡ್ ಜೊತೆ ನಡೆದಿರೋ ಮಾತುಕತೆ ಏನು ಅನ್ನೋದು ಅವ್ರಿಗೆ ಮಾತ್ರ ಸ್ಪಷ್ಟತೆ ಇದೆ. ಯಾಕಂದರೆ ಆರಂಭದಲ್ಲಿ ಇಬ್ಬರೂ ಕೂಡ ಸಿ ಎಂ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದವರು, ಇಬ್ಬರು ಕೂಡ ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದವರು. ಆದರೆ ಹೈಕಮಾಂಡ್ ಒಂದು ಫಾರ್ಮುಲಾವನ್ನು ಮಾಡಿತು ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆಗಬೇಕು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಯಾವಾಗಿಂದ ಸಿ ಎಂ ಆಗ್ತಾರೆ ಅನ್ನೋ ಸ್ಪಷ್ಟತೆ ಇನ್ನೂ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಈಗಾಗಲೇ ಗೌರಿಗದ್ದೆ ಗುರುಜಿ ವಿನಯ್ ಗುರುಜಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಚಿಕ್ಕಮಗಳೂರು ಶಾಸಕರು ಕೇಳಿದಾಗ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಆಶೀರ್ವದಿಸಿ ಅಂದರೆ ತಮ್ಮಯ್ಯ ಅವರ ಕೋರಿಕೆ ಆದಷ್ಟು ಬೇಗ ಈಡೇರುತ್ತೆ ಅಂತ, ಆಶಯ ಬೇಗ ಈಡೇರುತ್ತೆ ಅಂತ. ಬಟ್ ಗೊತ್ತಿಲ್ಲ. ಆದರೆ ಮಾಜಿ ಸಚಿವ ಹಾಗೆಯೇ ಪದ್ಮನಾಭನಗರದ ಶಾಸಕ ಬಿ ಜೆ ಪಿ ಆರ್ ಅಶೋಕ್ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನನ ಬಿಟ್ಕೊಡಲ್ಲ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಸುಮ್ಮನೆ ಡಿ ಕೆ ಶಿವಕುಮಾರ್ ಕಾದು 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 ಸೈಲೆಂಟ್ ಆಗಬೇಕಷ್ಟೇನೆ ಅಂತ. ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ, ಅದು ಕೊಂಡ್ಕೊಳ್ಳೋದಾಗ್ಲಿ, ಮಾರೋದಾಗ್ಲಿ, ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ, ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಕರ್ನಾಟಕದ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರೇ ತುಂಬಾ ಪವರ್ಫುಲ್. ಇದೇ ಕಾರಣಕ್ಕಾಗಿ ಅವ್ರು ಕಂಪ್ಲೀಟ್ 5 ವರ್ಷ ಅಧಿಕಾರ ನಡೆಸ್ತಾರೆ. ಇದನ್ನು ನೀಟಾಗಿ ಈ ಅಧಿಕಾರ ಹಂಚಿಕೆ ಅಂತ ಏನು ಹೈಕಮಾಂಡ್ ಹೇಳಿದೆ ಅವೆಲ್ಲ ದೊಡ್ಡ ನಾಟಕ, ಇವೆಲ್ಲ ಸತ್ಯ ಅರ್ಥ ಆಗಿದೆ. ಅದೇ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಅವರು ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದರಿಂದ ಅವ್ರು ತುಂಬ ಮನ ನೊಂದಿದ್ದಾರೆ. ತಮ್ಮ ಸಹೋದರಿಗೆ ಸದ್ಯ ಸಿ ಎಂ ಸ್ಥಾನ ಸಿಗೋದಿಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲಿ, ಹಂಗಾಗಿ ರಾಜಕೀಯ ಅನ್ನೋದು ಹಾಳಾಗೋಗಿದೆ, ನಂಗೆ ರಾಜಕೀಯ ಬೇಡ, ನಂಗೆ ಸಮಾಜ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದ್ರೆ ಕಾಂಗ್ರೆಸ್ ಒಡೆದ ಮನೆ ಆಗಿದೆ, ಮುಂದೆಯೂ ಆಗುತ್ತೆ, ಅದೇ ಸರ್ಕಾರವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಬಟ್ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಬಿ ಜೆ ಪಿ ವಿರುದ್ಧ ಅಕ್ಕಿ ವಿಚಾರದಲ್ಲಿ ಮುಗಿಬಿದ್ದಿದೆ. ರಾಜ್ಯ ಸರ್ಕಾರ ಬಿ ಜೆ ಪಿ ವಿರುದ್ಧ ಸೂಕ್ತವಾಗಿ ರಾಜ್ಯಾಧ್ಯಕ್ಷ ಯಾರು ಅಥವಾ ವಿರೋಧ ಪಕ್ಷದ ನಾಯಕ ಯಾರು ಅನ್ನೋದು ಅವ್ರನ್ನ ಸರಿಯಾಗಿ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ, ಆಯ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಮುಗಿಬಿದ್ದಿದೆ. ಈ ಅಕ್ಕಿ ಆರೋಪದಿಂದ ತಪ್ಪಿಸ್ಕೋಬೇಕು, ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ಸಹ ಆರೋಪದಿಂದ ತಪ್ಪಿಸ್ಕೋಬೇಕು, ಅವೆಲ್ಲದರ ನಡುವೆ ಈ ಬಾಂಬನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ 5 ವರ್ಷ ಸಿ ಎಂ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ. ವೀಕ್ಷಕರೇ, ಆರ್ ಅಶೋಕ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ, ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ. ಶ್ರೀ ಸ್ಟಾರ್ ಗೋಲ್ಡ್, ಹೊಸ ಭರವಸೆ, ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ 100% ಗ್ಯಾರಂಟಿ.